ಇನ್ನು 46 ವರ್ಷದ ರಾಜಕೀಯ ಜೀವನದಲ್ಲಿ ನಾನು ಎಂದೂ ಅನುಭವಿಸದಂತಹ ನೋವನ್ನ ಕಳೆದ 11 ತಿಂಗಳಲ್ಲಿ ಅನುಭವಿಸಿದ್ದೇನೆ ಅಂತ ಹೇಳಿ ಮಾಜಿ ಸಚಿವರೊಬ್ಬರು ಮನಬಿಚ್ಚಿ ಮಾತನಾಡಿರುವಂತದ್ದು ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ರಾಜಕೀಯ ಜೀವನದಲ್ಲಿ ಎಂದೂ ಅನುಭವಿಸದಂತಹ ನೋವು ಕಳೆದ 11 ತಿಂಗಳಲ್ಲಿ ಅನುಭವಿಸಿದ್ದೆ ಅಂತ ಹೇಳಿ ಮಾಜಿ ಸಚಿವರಾದಂತಹ ರಮೇಶ್ ಕುಮಾರ್ ಮನಬಿಚ್ಚಿ ಮಾತನಾಡಿದ್ದಾರೆ. ಸಾಕಷ್ಟು ಸೋಲುಗಳನ್ನ ಅನುಭವಿಸಿದ್ದೇನಾದ್ರೂ ಇದು ದ್ರೋಹದ ವಿಚಾರ. ಕಳೆದ 10 ವರ್ಷಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಯನ್ನೇ ನನ್ನ ಗುರಿಯಾಗಿಸಿಕೊಂಡಿದ್ದೆ. ಆದ್ರೆ ನಂಬಿಕೆ ದ್ರೋಹದಿಂದ ಸಾರ್ವಜನಿಕ ಜೀವನಕ್ಕೆ ಸ್ವಲ್ಪ ದೂರ ಉಳಿಯುವಂತೆ ಆಯ್ತು. ಕೇಂದ್ರದ ಬಿಜೆಪಿ ಸರ್ಕಾರ ಒಡ್ಡಿರುವಂತಹ ಆಮಿಷಗಳನ್ನು ತೀರಿಸುವಲ್ಲಿ ವಿಫಲವಾಗಿದೆ. ಅವರು ಹೇಳಿದಂತೆ ವಾಪಸ್ ತಂದಿರುವ ಕಪ್ಪು ಹಣದ ಲೆಕ್ಕಾಚಾರ ಈವರೆಗೂ ಕೂಡ ತಿಳಿಸಿಲ್ಲ. ಬ್ಲ್ಯಾಕ್ ಮನಿಯ ಒಂದು ಲೆಕ್ಕಾಚಾರ ಏನಿದೆ ಅದನ್ನ ಇದುವರೆಗೂ ಕೂಡ ತಿಳಿಸಿಲ್ಲ. ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಮಾರಿ ದೇಶ ದಿವಾಳಿಯಾಗುವಂತೆ ಮಾಡಿದ್ದಾರೆ. ಜೈ ಶ್ರೀರಾಮ್ ಅಂತ ಹೇಳಿ ಒಂದು ಘೋಷಣೆಯನ್ನ ಕೂಡ ಕೂಗ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಯಾಕೆ ರಾಮ ಭಕ್ತರಿಲ್ಲವೇ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರಾಮ ಮಂದಿರ ನಿರ್ಮಿಸಲು ಒಬ್ಬ ಪ್ರಧಾನಿ ಬೇಕಾಯ್ತೆ. ತಾಕತ್ತಿದ್ರೆ ಬಡವರಿಗೆ ಆರೋಗ್ಯ, ಶಿಕ್ಷಣ, ಉದ್ಯೋಗವನ್ನ ನೀಡಲಿ. ಈ ದೇಶದ ಹಿತಕ್ಕಾಗಿ ಶ್ರಮಿಸಲು ಮುಂದಾದಂತಹ ವ್ಯಕ್ತಿಯನ್ನ ಬೆಂಬಲಿಸಬೇಕು. ಕಳೆದ ಚುನಾವಣೆಯಲ್ಲಿ ನನಗೆ ಮಾಡಿದ ದ್ರೋಹ ನನ್ನ ಅಭ್ಯರ್ಥಿಗೆ ಈ ಬಾರಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಶ್ರೀನಿವಾಸಪುರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಸಚಿವರಾಗಿರ್ತಕ್ಕಂತ ರಮೇಶ್ ಕುಮಾರ್ ಅವರು ಹೇಳಿಕೆಯನ್ನ ನೀಡಿ ಮಾತನಾಡಿದ್ದಾರೆ. ನಂಬಿಕೆ ದ್ರೋಹದಿಂದ ನಾನು ಸ್ವಲ್ಪ ಸಾರ್ವಜನಿಕ ಜೀವನಕ್ಕೆ ದೂರ ಉಳಿಯುವಂತೆ ಆಯ್ತು. ಕೇಂದ್ರದ ಬಿಜೆಪಿ ಸರ್ಕಾರ ಒಡ್ಡಿರುವಂತಹ ಆಮಿಷಗಳನ್ನ ತೀರಿಸುವಲ್ಲಿ ವಿಫಲವಾಗಿದೆ. ಅವ್ರು ಹೇಳ್ದಂಗೆ ವಾಪಸ್ ತಂದಿರುವಂತಹ ಕಪ್ಪು ಹಣದ ಲೆಕ್ಕಾಚಾರ ಇನ್ನೂ ಕೂಡ ತಿಳಿಸಿಲ್ಲ. ಈ ದೇಶದ ಹಿತಕ್ಕಾಗಿ ಶ್ರಮಿಸಲು ಮುಂದಾದಂತಹ ವ್ಯಕ್ತಿಯನ್ನ ಕೂಡ ನಾವು ಬೆಂಬಲಿಸಬೇಕು. ಕಳೆದ ಚುನಾವಣೆಯಲ್ಲಿ ನನಗೆ ಮಾಡಿದಂತಹ ದ್ರೋಹವನ್ನ ಈ ಬಾರಿಯ ಚುನಾವಣೆಯಲ್ಲಿ ನನ್ನ ಅಭ್ಯರ್ಥಿಗೆ ಮಾಡಬೇಡಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಕೂಡ ಹೇಳ್ತಾ ಇರೋಂಥದ್ದು. ಶ್ರೀನಿವಾಸಪುರದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ರಮೇಶ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ಒಂದು ವೇಳೆಯಲ್ಲಿ ಅವರು ಏನ್ ಮಾತನಾಡಿದ್ದಾರೆ ನೋಡಿ. ಪ್ರಧಾನಮಂತ್ರಿಯಾಗಿ ಈ ದೇಶದ ಜನರಿಗೆ ನಲ್ಲು ಅಮಾನ್ಯೀಕರಣ ಮಾಡಿದ ಮೇಲೆ ಎಷ್ಟು ಮೊತ್ತದ ಕಪ್ಪು ಹಣವನ್ನ ಇವರು ಹೇಳಿದ್ರು, ಜನರಿಗೆ ಏನು ಪ್ರಯೋಜನ ಆಯಿತು, ಆರ್ಥಿಕ ಸುಧಾರಣೆ ಹೇಗಾಗಿದೆ, ಉತ್ತರ ಹೇಳುವ ಕೆಲಸ ಇಲ್ಲ, ಪ್ರೆಸ್ ಕಾನ್ಫರೆನ್ಸ್ ಕರೆಯೋದಿಲ್ಲ, ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಡಲ್ಲ, ಕೇಳಿದ್ರು ಸಾರ್ವಜನಿಕ ಸಭೆ ಮನ್ ಕಿ ಬಾತ್. ಪ್ರಧಾನಮಂತ್ರಿಗಳೇ, ಈ ದೇಶನ ಕಟ್ಟಿದವರು ಭಾಗ ಡ್ಯಾಮ್ ಕಟ್ಟಿದ್ದಾರೆ ನಾಲ್ಕೈದು, ಈ ದೇಶನ ಕಟ್ಟಿದವರು ಅಟಾಮಿಕ್ ರಿಸರ್ಚ್ ಸೆಂಟರ್ ಅನ್ನು ಮಾಡಿದ್ದಾರೆ ಕಾಪ್ಕ ಇಲ್ಲಿ, ಭಿಲಾಯ್ ಸ್ಟೀಲ್ ಪ್ಲಾಂಟ್ ಅನ್ನು ಕಟ್ಟಿದ್ದಾರೆ ಕಾಪ್ಕ ಇಲ್ಲಿ, ಐಐಟಿ ಮಾಡಿದ್ದಾರೆ ಕಾಪ್ಕ ಇಲ್ಲಿ, ಹೆಚ್ಎಲ್ ಮಾಡಿದ್ರು, ಐಟಿಐ ಮಾಡಿದ್ರು, ಹೆಚ್ಎಫ್ಡಿ ಮಾಡಿದ್ರು, ಬಿಎಲ್ ಮಾಡಿದ್ರು, ಬಿಎಂಎಲ್ ಮಾಡಿದ್ರು,
ಮಹಾಪ್ರಭಪ್ಪ ಮೋದಿ, ಕಲ್ಲಿ ನರಸಿಂಹಸ್ವಾಮಿ, ತಿರುಪತಿ ವೆಂಕಟರಮಣ ಸ್ವಾಮಿ, ಧರ್ಮ ದೇವರು ನಿಮ್ಮ ತಪ್ಪಿದ್ದಾರೆ. ಒಂದೊಂದು ಗಂಟೆ ತಂದ್ರು ಮುಸೇಸ್ತೀವಿ, ಹೆಚ್ಚಿ ಮುಸೇಸ್ತೀವಿ, ಎಲ್ಲೈಸಿ ಮುಸ್ತೀವಿ, ಜೈ ಶ್ರೀರಾಮ್ ಅಂತ. ಮರಣೂರು ರಾಮ ಬಂತು ಮನೆ ಮನೆಯೂರಿಗೆ ರಾಮ ಸಂಬಂಧ ಇದೆ.